ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಪಾರ್ಕಲ್ಲಿ ಹೋದರೆ, ಯಾರ್ದಾದ್ರೂ ಮನೆಗೆ ಹೋದರೆ, ರೋಡಲ್ಲಿ ಹೋಗ್ತಾ ಬರ್ತಾ ಎಷ್ಟೊಂದು ಗಿಡಗಳನ್ನ ನೋಡ್ತಾನೇ ಇರ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ತುಳಸಿ, ದೊಡ್ಡಪತ್ರೆ, ವೀಳ್ಯದೆಲೆ, ಈ ಥರ ಎಷ್ಟೊಂದು ನೋಡ್ತಾನೇ ಇರ್ತೀವಲ್ಲ. ಅದ್ರ ಇಂಪಾರ್ಟೆನ್ಸು ನಮಗೆ ಗೊತ್ತಿಲ್ಲ. ಅದಕ್ಕೆ ಈಗ ಅದೇ ಮೊದಲಿಂದ ಬಂದಿರೋದು ಏನು ಹೇಳಿ, ಹಿತ್ತಲ ಗಿಡ ಮದ್ದಲ್ಲ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಐಕಾನ್. ಮೊದಲಿಗೆ ತುಳಸಿ ಬಗ್ಗೆ ತಿಳ್ಕೊಳ್ಳೋಣ. ತುಳಸಿನ ನಾವು ದೇವರು ಅಂತ ಪೂಜಿಸ್ತೀವಿ. ಅಷ್ಟು ಪೂಜಿಸೋಕ್ಕೆ ಕಾರಣ ಏನು ಹೇಳಿ, ಅದರಲ್ಲಿರೋ ಮೆಡಿಸಿನಲ್ ವ್ಯಾಲ್ಯೂಸ್, ಮೆಡಿಸಿನಲ್ ಅಷ್ಟು ರೀತಿ ಔಷಧೀಯ ಗುಣಗಳೆಲ್ಲ ಇದೆ ತುಳಸೀಲಿ. ಅದಕ್ಕೆ ನಾವು ಮೊದಲಿಂದ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ದೇವರು ಅನ್ನೋ ರೀತಿ ಪೂಜಿಸ್ಕೊಂಡು ಬಂದಿರೋದು. ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಕೆಮ್ಮು, ದಮ್ಮು, ಗಂಟಲು ನೋವು, ತುರಿಕೆ, ಈ ಥರ ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ಸ್ನಲ್ಲಿ ನಾವು ಯೂಸ್ ಮಾಡಿಕೊಂಡು ಕ್ಯೂರೂ ಮಾಡ್ಕೋಬೋದು. ಮೊದಲಿಗೆ ನೋಡೋಣ, ಈಗ ಕುಡಿಯೋ ನೀರಿರುತ್ತಲ್ಲ, ನಾವು ಕುಡಿಯೋ ನೀರಿಗೆ ತುಳಸಿ ದಳ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಗೆ ಅದರಿಂದ ಉಂಟಾಗೋ ಕಫ ತೊಂದರೆ ನಿವಾರಣೆ ಆಗುತ್ತೆ. ಡೈಲಿ 4 ತುಳಸಿ ಎಲೆ ತಿಂತಾನೇ ಇದ್ದರೆ ಇಮ್ಯುನಿಟಿ ಪವರು ರೈಸ್ ಆಗುತ್ತೆ ನಮಗೆ. ಇನ್ನೊಂದು, ತುಳಸಿ ಕಷಾಯ ಇರುತ್ತಲ್ಲ, ಕಷಾಯ ಮಾಡ್ಕೊಂಡು ಕುಡಿದ್ರೆ ಶೀತ, ತಲೆನೋವು ಕಮ್ಮಿ ಆಗುತ್ತೆ. ತುಳಸಿ ರಸ ತಗೊಂಡು ಆ ರಸಕ್ಕೆ ನಿಂಬೆ ರಸ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮಗೆಲ್ಲಾದರೂ ಕೆರೆತ ಇರುತ್ತಲ್ಲ, ನವೆ ಆಗ್ತಾ ಇದ್ದರೆ ಆ ಜಾಗಕ್ಕೆ ಹಚ್ಚಿದ್ರೆ ನವೆ ಕಮ್ಮಿ ಆಗುತ್ತೆ. ರಾತ್ರಿ ಮಲಗಬೇಕಾದ್ರೆ ತಲೆ ದಿಂಬು ಕೆಳಗೆ ತುಳಸಿ ಎಲೆಗಳನ್ನ ಕಿತ್ಕೊಂಡು ಬನ್ನಿ. ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ತಲೆಯಲ್ಲಿ ಏನು ಬಂದಿರುತ್ತಲ್ಲ ಆ ಕ್ರಮೇಣ ನೀವು ಇಟ್ಕೊಂಡು ಮಲಗ್ತಾ ಇದ್ದರೆ ತಲೆಯಲ್ಲಿರೋ ಏನು ಕಮ್ಮಿ ಆಗ್ತಾ ಹೋಗುತ್ತೆ. ತುಂಬ ಕೆಮ್ಮು ಬರ್ತಾನೆ ಇದೆ, ಹೋಗ್ತಾನೆ ಇಲ್ಲ ಅಂತ ಇದ್ದರೆ ತುಳಸಿ ಎಲೆ ರಸ, ಅಂದರೆ ತುಳಸಿ ಎಲೆಗಳನ್ನ ಜಜ್ಜಿಬಿಟ್ಟು ರಸ ತಗೊಳ್ಳಿ. ಬೆಳ್ಳುಳ್ಳಿ ರಸ ತಗೊಳ್ಳಿ, ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ದಿನಕ್ಕೆ 3-4 ಸಲ ಕ್ಲೀನಾಗಿ 3-4 ಸಲ ಒಂದೊಂದು ಸ್ಪೂನು ಕುಡಿತಾನೇ ಇರಿ. ಇದರಿಂದ ನಿಮಗೆ ಕಫ, ಕೆಮ್ಮು ಕ್ರಮೇಣ ಕಮ್ಮಿ ಆಗುತ್ತೆ. ತುಳಸಿ ರಸನ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು. ಬಿಸಿ ಮಾಡಿಕೊಂಡು ಅದನ್ನು ಚಿಕ್ಕ ಮಕ್ಕಳಿಗೆ ಕುಡಿಸೋದ್ರಿಂದ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ಉಬ್ಬರ ಅಂತ ಉಬ್ಬರಿಸ್ಕೊಂಡಿರುತ್ತೆ, ಆ ಉಬ್ಬರ ಆಗಿರೋದು ಕಮ್ಮಿ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಬಿಕ್ಕಳಿಕೆ ಬರ್ತಾ ಇರುತ್ತೆ, ಪಾಪ ಅವ್ರಿಗೆ ಹೇಳಕ್ಕೆ ಬರಲ್ಲ, ಬಿಕ್ಕಲಿಸ್ತಾನೆ ಇದ್ದಾರೆ, ಹೋಗ್ತಾನೇ ಇರಲ್ಲ. ಅದರಿಂದ 1/4 ಸ್ಪೂನು ತುಳಸಿ ರಸ ತಗೊಳ್ಳಿ, ಅದಕ್ಕೆ ಜೇನುತುಪ್ಪ ಸೇರಿಸ್ಕೊಂಡು ಕಲಸಿ ಕುಡಿಸಿ, ಸ್ವಲ್ಪ ಹೊತ್ತಲ್ಲೇ ಬಿಕ್ಕಳಿಕೆ ಮಾಯ. ಈಗ ತುಳಸಿ ಬಗ್ಗೆ ತಿಳ್ಕೊಂಡ್ವಲ್ಲ, ಇನ್ನೊಂದು ಹೇಳಬೇಕಂದ್ರೆ ದೊಡ್ಡಪತ್ರೆ. ದೊಡ್ಡಪತ್ರೆ ಎಲ್ರಿಗೂ ಗೊತ್ತಿದೆ ಅಲ್ಲ, ದೊಡ್ಡಪತ್ರೆ ಯೂಸ್ ಮಾಡೋದ್ರಿಂದ ನೆವೆ, ಕೆರೆತ, ಆಮೇಲೆ ಕೆಲವು ಸ್ಕಿನ್ ಪ್ರಾಬ್ಲಮ್ಸು ಇದೆಲ್ಲ ತುಂಬ ನಿವಾರಣೆ ಆಗುತ್ತೆ. ಮತ್ತು ಪಿತ್ತ ಜಾಸ್ತಿ ಆಗಿರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಒಂದು ರೆಮಿಡಿ ನೋಡೋಣ. 1 ಬೀಳೆದೆಲೆ, 2 ದೊಡ್ಡಪತ್ರೆ ಎಲೆ, 4 ತುಳಸಿ ಎಲೆ, ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರಸ ತಗೊಳ್ಳಿ. ರಸ ತಗೊಂಡು ಅದಕ್ಕೆ ಜೇನುತುಪ್ಪ ಸೇರಿಸಿ ಮಗುಗೆ ಕುಡಿಸಿದ್ರೆ, ಅಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಕುಡಿಸೋದ್ರಿಂದ ನೆಗಡಿ ಕಮ್ಮಿ ಆಗುತ್ತೆ. ಮತ್ತು ಈಗ ವೀಳ್ಯದೆಲೆ. ವೀಳ್ಯದೆಲೆ ಯಾರಿಗೂ ಗೊತ್ತಿಲ್ಲ ಅಲ್ಲ, ಎಲ್ರಿಗೂ ಗೊತ್ತಿದೆ. 1 ಟೀಸ್ಪೂನು ವೀಳ್ಯದೆಲೆ ರಸ. ವೀಳ್ಯದೆಲೆನ ಚೆನ್ನಾಗಿ ಕಿವುಚಿ ಇಲ್ಲ ಕುಟ್ಟಾಣಿಲಿ ಹಾಕಿ ಚೆನ್ನಾಗಿ ಕುಟ್ಟಿ ಅದರಿಂದ ರಸ ತಗೊಳ್ಳಿ. ವೀಳ್ಯದೆಲೆ ರಸ 1 ಟೀಸ್ಪೂನು. 1/4 ಟೀಸ್ಪೂನು ಬಿಳಿ ಈರುಳ್ಳಿ ಇರುತ್ತಲ್ಲ, ಬಿಳಿ ಈರುಳ್ಳಿ ರಸ ತಗೊಳ್ಳಿ. ಇವೆರಡಕ್ಕೆ 1 ಟೀಸ್ಪೂನ್ ಜೇನುತುಪ್ಪ ಸೇರಿಸಿ. ಇವು ಮೂರು ಸೇರಿಸಿದ ಮೇಲೆ ಹಿಂಗಿರುತ್ತಲ್ಲ ಹಿಂಗು, ಹಿಂಗನ್ನು ಸ್ವಲ್ಪ ತೇದ್ಬಿಟ್ಟು ಸ್ವಲ್ಪ ಸ್ವಲ್ಪ ಸಾಕು, ಅದನ್ನು ಕಲಸ್ಕೊಳ್ಳಿ. ಇವು ಎಲ್ಲ ಮಿಕ್ಸ್ ಮಾಡಿಕೊಂಡು ಡೈಲಿ 3 ಟೈಮ್ಸ್ ತೊಗೊಳ್ತಾ ಇದ್ದರೆ ನಾಯಿ ಕೆಮ್ಮು ವಾಸಿಯಾಗತ್ತೆ. ಈ ವೀಳ್ಯದೆಲೆ ಇರುತ್ತಲ್ಲ
ವಿಳಿದೆಲೆ ಜೊತೆ ಲವಂಗನ ಅರ್ಕೊಳ್ಳಿ. ಅರ್ದ್ಕೊಂಡು ಆ ಲವಂಗ ಪೇಸ್ಟನ್ನು ಒಂದು ವಿಳೆದೆಲೆ ಜೊತೆ ತುಳಸಿ ಹಾಕ್ಕೊಂಡು, ನಾವು ಬೀಡ ಹಾಕ್ಕೊಳ್ತೀವಲ್ಲ ಆ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬ ಕೆಮ್ಮು ಬರ್ತಾ ಇರುತ್ತಲ್ಲ, ಆ ಕೆಮ್ಮು ಕೂಡ ನಿವಾರಣೆ ಆಗುತ್ತೆ. ಮುಂದೆ ಗರ್ಕೆ ಹುಲ್ಲು ಬಗ್ಗೆ ತಿಳ್ಕೊಳ್ಳೋಣ. ಗರ್ಕೆ ಹುಲ್ಲು ಎಲ್ರಿಗೂ ಗೊತ್ತು, ಗಣೇಶನಿಗೆ ಬಹಳ ಇಷ್ಟ, ಮತ್ತು ಪೂಜೆಗೆಲ್ಲ ಶ್ರೇಷ್ಠ ಅಂತ ತುಂಬ ಪೂಜೆ ಮಾಡ್ತೀವಿ. ಅದಕ್ಕೆ ಅದರಲ್ಲೂ ತುಂಬ ಮೆಡಿಸಿನಲ್ಲು ವ್ಯಾಲ್ಯೂಸು ಗುಣಗಳು ಎಲ್ಲ ತುಂಬ ಇದೆ. ಈ ಗರ್ಕೆ ಹುಲ್ಲಿರುತ್ತಲ್ಲ, ಅದರ ರಸ ತೆಗೆದು ಮೂಗಿನ ಹೊಳ್ಳೆಗೆ ಒಂದೆರಡು ಡ್ರಾಪ್ಸು ಹಾಕೋದ್ರಿಂದ ನೆಗಡಿ ಬಂದು ಮೂಗು ಸೋರ್ತಾ ಇರುತ್ತಲ್ಲ, ಆ ಸೋರೋದು ಕ್ರಮೇಣ ಗುಣ ಆಗತ್ತೆ. ಈ ಗರ್ಕೆ ಹುಲ್ಲನ್ನ ಬೇರು ಸಮೇತ ಕಿತ್ಕೊಂಡು ಬರಬೇಕು. ಕಿತ್ಕೊಂಡು ಬಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರಾತ್ರಿ ಹಿಂದಿನ ದಿವಸ ರಾತ್ರಿನೇ ತಣ್ಣೀರಲ್ಲಿ ನೆನೆ ಹಾಕಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಆ ನೀರಲ್ಲಿ ಗರ್ಕೆನ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಶೋಧಿಸ್ಕೊಂಡು ಕುಡಿಯೋದ್ರಿಂದ ಮೋಷನ್ನಲ್ಲಿ ರಕ್ತ ಬೀಳ್ತಾ ಇರುತ್ತಲ್ಲ, ಅದು ಗುಣ ಆಗತ್ತೆ. ಆಮೇಲೆ ಈಗೆಲ್ಲಾದರೂ ನಾವು ಬೆಂಕಿ ಮುಟ್ಬಿಟ್ಟು ಗಾಯ ಆಗಿರುತ್ತೆ, ಹುಣ್ಣಾಗಿರುತ್ತಲ್ಲ, ಆ ಜಾಗ ತುಂಬ ನೋವಾಗ್ತಾ ಇದೆ ಅಂತ ಇದ್ದರೆ ಒಂದು ಪಾರ್ಟ್ ತೆಂಗಿನೆಣ್ಣೆ, ಅಂದರೆ ಪಾರ್ಟ್ ಅಂದರೆ ಒಂದು ಅಳತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಒಂದು ಅಳತೆ ತೆಂಗಿನೆಣ್ಣೆ, 4 ಪಾರ್ಟು ಗರ್ಕೆ ಹುಲ್ಲಿನ ರಸ, ಈ ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸಿ. ಇದು ಚೆನ್ನಾಗಿ ಕಾಯಿಸಿದ ಮೇಲೆ ದಾಸವಾಳದ ಮೊಗ್ಗಿರುತ್ತೆ ನೋಡಿ, ಮೊಗ್ಗು, ಆ ಮೊಗ್ಗನ್ನು ತಗೊಂಡು ಅದನ್ನು ಹಾಕಿ ಮತ್ತೆ ಕಾಯಿಸ್ಬೇಕು. ಎಲ್ಲ ಕಾದ ಮೇಲೆ ಕೆಳಗಿಳಿಸಿ ತಣ್ಣಗೆ ಮಾಡಿಕೊಂಡು ಅದನ್ನು ಎಣ್ಣೆನಿಟ್ಕೊಂಡು ನಾವು ಹಚ್ತಾ ಇದ್ದರೆ ನಾವು ಬೆಂಕಿ ತಾಗಿ ಹುಣ್ಣಾಗಿ ನೋವಾಗಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗತ್ತೆ. ಈ ಗರ್ಕೆ ಹುಲ್ಲನ್ನು ಅರ್ಶಿನದ ಪುಡಿ ಇರುತ್ತಲ್ಲ ಅದ್ರ ಜೊತೆ ಪೇಸ್ಟ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ಕಿನ್ ಪ್ರಾಬ್ಲಮ್ಸ್ಗೆ ಹಚ್ಚೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ವಾಸಿ ಆಗತ್ತೆ. ಮುಂದೆ ದಾಸವಾಳ. ದಾಸವಾಳ ಎಲ್ರಿಗೂ ಗೊತ್ತಲ್ಲ, ಪೂಜೆ ಮಾಡ್ತೀವಿ, ಮತ್ತು ಇದ್ರಲ್ಲಿ ಕೂಡ ಎಷ್ಟೊಂದು ಮೆಡಿಸಿನಲ್ ಪ್ಲ್ಯಾಂಟ್ಸು ವ್ಯಾಲ್ಯೂಸ್ ಎಲ್ಲ ಇದೆ. ಈ ದಾಸವಾಳ ಇರುತ್ತಲ್ಲ, ಈ ದಾಸವಾಳನ ಅತಿಸಾರ ಅಂದರೆ ತುಂಬ ಮೋಷನ್ ಆಗ್ತಾನೇ ಇದೆ ಬೇದಿ ಥರ ಅಂತ ಇಟ್ಕೊಳ್ಳಿ. ಅದಾಗ್ತಾ ಇದ್ದರೆ ಈ ದಾಸವಾಳ ಹೂವಿರುತ್ತಲ್ಲ ಮಜ್ಜಿಗೆ ಜೊತೆ ಸೇರಿಸ್ಕೊಂಡು ತಿನ್ನೋದ್ರಿಂದ ಅತೀ ಬೇದಿ ಆಗ್ತಿರುತ್ತಲ್ಲ ಅದು ಇಮ್ಮಿಡಿಯೇಟಾಗಿ ಕಮ್ಮಿ ಆಗತ್ತೆ. ಈ ಬಿಳಿ ದಾಸವಾಳ 5 ಮೊಗ್ಗು ಎಳೇ ಮೊಗ್ಗಿರುತ್ತಲ್ಲ ಕಿತ್ಕೊಂಡು ಅದನ್ನು ಕಲ್ಸಕ್ರೆ ಜೊತೆ ಸೇರಿಸ್ಕೊಂಡು ತಿಂತಾ ಇದ್ದರೆ ಜಾಸ್ತಿ ಟಾಯ್ಲೆಟ್ ಆಗ್ತಾ ಇರುತ್ತಲ್ಲ ಆ ಟಾಯ್ಲೆಟು ತುಂಬ ಕಂಟ್ರೋಲ್ಗೆ ಬರುತ್ತೆ. ಮುಂದೆ ಮಜ್ಜಿಗೆ ಹುಲ್ಲು. ಮಜ್ಜಿಗೆ ಹುಲ್ಲು ಅಂದರೆ ಲೆಮನ್ ಗ್ರಾಸ್. ಇದಂತೂ ಈ ನಡುವೆ ನೀವು ಎಲ್ಲ ಕಡೆ ಎಲ್ಲ ಇದರಲ್ಲಿ ಕೇಳ್ತಾನೆ ಇರ್ತೀರ, ಲೆಮನ್ ಗ್ರಾಸ್, ಆ ಜ್ಯೂಸ್ ಕುಡಿಯೋದು, ಲೆಮನ್ ಗ್ರಾಸ್ ತಿಂದರೆ ಇದಾಗುತ್ತೆ ಅದಾಗುತ್ತೆ ಎಲ್ಲ ಥರ ಕೇಳ್ತಾನೆ ಇರ್ತೀರ. ಈ ಲೆಮನ್ ಗ್ರಾಸನ್ನು ಸಣ್ಣಗೆ ಚೂರು ಮಾಡಿಕೊಂಡು ನೀರಿಗೆ ಹಾಕಿ ಅದ್ರ ಜೊತೆ ಕಾಳುಮೆಣ್ಸು ಹಾಕಿ, ಕಾಳುಮೆಣ್ಸು ಅಂದರೆ ಪೆಪ್ಪರ್, ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ, ಶೋಧಿಸ್ಕೊಳ್ಳಿ. ಆಮೇಲೆ ಅದಕ್ಕೊಂದು ಚಿಟಿಕೆ ಸಾಲ್ಟ್ ಉಪ್ಪು ಹಾಕ್ಕೊಂಡು ಕುಡಿಯೋದ್ರಿಂದ ನೆಗಡಿ ಶೀತ ಕೆಮ್ಮು ಇವೆಲ್ಲ ತುಂಬ ಚೆನ್ನಾಗಿ ಗುಣ ಆಗತ್ತೆ. ಮುಂದೆ ಗುಲಾಬಿ. ಗುಲಾಬಿ ಯಾರು ಗೊತ್ತಿಲ್ಲ, ರೋಸ್. ಈ ಪೆಟಲ್ಸ್ ಇರುತ್ತಲ್ಲ ಎಷ್ಟು, ಅದರಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ, ಎಷ್ಟು ಔಷಧೀಯ ಗುಣಗಳಿದೆ ಗೊತ್ತಾ. ಅದಕ್ಕೆ ನಾವು ಗುಲ್ಕನ್ ತಿಂದರೆ ತಂಪಾಗುತ್ತೆ, ಈ ರೀತಿ ಎಲ್ಲ ತುಂಬ ಕೇಳಿದ್ದೀವಿ ನಾವು. ಈ ದಳಗಳಿರುತ್ತಲ್ಲ, ಈ ಗುಲಾಬಿ ದಳಗಳನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡು ಇದರಲ್ಲಿ ಕಷಾಯ ಮಾಡಿಕೊಂಡು ಇದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಕಾನ್ಸ್ಟಿಪೇಷನ್ ಬೇಗ ಕಮ್ಮಿ ಆಗತ್ತೆ, ಮೋಷನ್ ಚೆನ್ನಾಗಾಗತ್ತೆ. ಮತ್ತು ಈ ಗುಲಾಬಿ ದಳಗಳಿಂದ ರೋಸ್ ವಾಟರ್ ಮಾಡ್ಕೋಬೇಕು. ರೋಸ್ ವಾಟರ್ ಅಂದರೆ ಈ ದಳಗಳನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಅದೆಲ್ಲ ಅದು ಎಕ್ಸ್ಟ್ರಾಕ್ಟ್ ಆಗಬೇಕಾ, ಎಲೆಗಳನ್ನೆಲ್ಲ ಚೆನ್ನಾಗಿ ಹೀರ್ಕೋಬೇಕು ನೀರು, ಆಗ ಶೋಧಿಸಿಟ್ಕೊಂಡ್ರೆ ಅದನ್ನು ರೋಸ್ ವಾಟರ್ ಅಂತ ಹೇಳ್ತಾರೆ. ಈ ರೋಸ್ ವಾಟರ್ನ ಒಂದು ಬಾಟಲಲ್ಲಿ ಎತ್ತಿಟ್ಕೊಳ್ಳಿ. ಯಾವಾಗಾದರೂ ನಮಗೆ ಕಣ್ಣುರಿ ಆಗ್ತಾ ಇದೆ, ಕಣ್ಣೆಲ್ಲ ಚುಚ್ತಾ ಇದೆ, ಕಣ್ಣಿಗೆ ಸ್ಟ್ರೈನ್ ಆಗಿದೆ ಅಂತ ಅಂದ್ಕೊಂಡಾಗ ಇವಾಗ ಒಂದು ಮಗ ನೀರಿಗೆ ಸ್ವಲ್ಪ ಒಂದು ಸ್ಪೂನು ಆರ್ ಎರಡು ಸ್ಪೂನು ರೋಸ್ ವಾಟರ್ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆ ನೀರಿಂದ ಮುಖ ತೊಳ್ಕೊಳ್ತಾ ಇದ್ದರೆ ಈ ಕಣ್ಣು ಪ್ರಾಬ್ಲಮ್ ಹೇಳಿದ್ನಲ್ಲ ಇದೆಲ್ಲ ಕಮ್ಮಿ ಆಗತ್ತೆ.
ಮುಂದೆ ನಂದ್ಬಟ್ಲು. ನಂದ್ಬಟ್ಲು ಹೂವು ಗೊತ್ತಲ್ಲ ನಮಗೆಲ್ಲ, ನಂದ್ಬಟ್ಲು ಹೂವು ನೋಡಿದ್ದೀವಿ. ಆ ಹೂವು ಒಂದೇ ಅಲ್ಲ, ಅದರಲ್ಲಿರೋ ಗಿಡ ಎಲ್ಲನೂ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅದರಲ್ಲಿ. ಈ ನಂದ್ಬಟ್ಲು ಗಿಡದ ಬೇರಿರುತ್ತಲ್ಲ, ಬೇರನ್ನು ನೀರಲ್ಲಿ ಚೆನ್ನಾಗಿ ತೇದಿ ನಾಲ್ಗೆ ಮೇಲೆ ಹಚ್ಕೊಳ್ಳೋದ್ರಿಂದ ಈಗ ಕೆಲವ್ರಿಗೆ ನಾಲ್ಗೆ ಮೇಲೆ ಬಿಳಿ ಪದ್ರ ಕಟ್ಟತ್ತೆ. ಬಿಳಿ ಪದ್ರ ಕಟ್ಟೋದ್ರಿಂದ ಅವ್ರಿಗೆ ರುಚಿ ಗೊತ್ತಾಗಲ್ಲ, ತಿಂದಿದ್ದು ಒಂಥರ ಜೀರ್ಣ ಆಗಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಇದನ್ನು ಕನ್ನಡದಲ್ಲಿ ಆಗ್ರ ಅಂತಲೂ ಹೇಳ್ತಾರೆ. ಇದು ಹೋಗಬೇಕಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ನಂದ್ಬೆಟ್ಲು ಗಿಡದ ಬೇರು ತಗೊಂಡು ನೀರಲ್ಲಿ ಚೆನ್ನಾಗಿ ತೇದ್ಬಿಟ್ಟು ನಾಲ್ಗೆ ಮೇಲೆ ಹಚ್ಕೊಳ್ಳೋದು. ಇದರಿಂದ ಕೂಡ ನಿಮಗೆ ನಾಲ್ಗೆ ರುಚಿ ಎಲ್ಲ ಚೆನ್ನಾಗಾಗತ್ತೆ. ಈ ನಂದ್ಬೆಟ್ಲು ಗಿಡದ ಚಕ್ಕೆ, ಚಕ್ಕೆ ಅಂದರೆ ಮತ್ತೆ ಬೇರೆ ಚಿಕ್ಕ ಪೀಸು, ಒಂದು ಕರಿಮೆಣಸು, ಒಂದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂದೇ ಒಂದು ಹಿಂಗೆ ಬಿಡಿಸ್ಕೊಂಡು ಅದೊಂದು ಕಾಳು, ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಗಂಟ್ಲಿಗೆ ಹಚ್ತಾ ಇದ್ರೆ ಟಾನ್ಸಿಲ್ಸು ವಾಸಿ ಆಗತ್ತೆ. ನೋಡಿದ್ರಲ್ಲ ಈ ರೀತಿ ಎಷ್ಟೊಂದು ನಮ್ಮ ಸುತ್ತಮುತ್ತ ಎಷ್ಟು ಥರ ನಾವು ನೋಡ್ತಾ ಇರ್ತೀವಲ್ಲ. ಈ ರೀತಿ ನಾವು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ಗೆಲ್ಲ ನಾವು ಮನೇಲೇ ಮದ್ದು ಮಾಡಿಕೊಂಡಾಗ ನಮ್ಮ ಹೆಲ್ತು ಚೆನ್ನಾಗಿರುತ್ತಲ್ಲ, ಇಮ್ಯುನಿಟಿ ಪವರು ಚೆನ್ನಾಗಿರುತ್ತಲ್ಲ. ನಿಮಗೆ ಇನ್ಯಾವುದಾದ್ರೂ ಗಿಡಗಳ ಬಗ್ಗೆ ತಿಳ್ಕೊಬೇಕಂತ ಆಸೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಎವ್ರಿ ಥರ್ಸ್ಡೇ ಆ್ಯಂಡ್ ಸಂಡೇ ವಿಲ್ ಬಿ ಬ್ಯಾಕ್ ವಿತ್ ಎ ನ್ಯೂ ವಿಡಿಯೋ.